ಬ್ರೇಕಾದ ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನತೆ ಪ್ರವಾಹಕ್ಕೆ ಸಿಲುಕಿದ್ದಾರೆ. ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಿದ್ದು ಬೆಳಗಾವಿ ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ವರುಣನ ಆರ್ಭಟಕ್ಕೆ ಹಲವೆಡೆ ತುಂಬಿ ತುಳುಕುತ್ತಿರುವ ಜಲಾಶಯಗಳು ಪ್ರಕೃತಿಯ ಸುಂದರ ತಾಣದಲ್ಲೊಂದು ಹಾಲಿನ ನೊರೆಯಂತೆ ಧುಮುಕುವ ನೀರನ್ನು ನೋಡೋದೇ ಒಂದು ಹಬ್ಬ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಗೆ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ. ಪರಿಣಾಮ ಹಂತ ಹಂತವಾಗಿ ಗೇಟ್ಗಳ ಮೂಲಕ ನೀರನ್ನು ಹರಿಯಬಿಡಲಾಗ್ತಿದೆ. ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳಲ್ಲಿ ಪ್ರವಾಹದ ಸ್ಥಿತಿ ಮುಂದುವರೆದಿದೆ. ಪರಿಣಾಮ ರಾಯಚೂರು ಜಿಲ್ಲೆಯ 5 ನಡುಗಡ್ಡೆ ಗ್ರಾಮಗಳು ಸಂಪರ್ಕವನ್ನು ಕಳೆದುಕೊಂಡಿದೆ. ರಾಯಚೂರು ತಾಲೂಕಿನ ಕುರುವಾಕುರ್ದ, ಕುರುವಾಕುಲ, ನಾರದಗಡ್ಡೆ, ಚಿಂತಲಗಡ್ಡೆ, ಮಂಗಿಗಡ್ಡೆ, ಲಿಂಗಸುಗೂರು ತಾಲೂಕಿನ ಮಾದಾರಗಡ್ಡೆ, ಕರಕಲಗಡ್ಡೆ ಗ್ರಾಮಗಳಲ್ಲಿ 1000ಕ್ಕೂ ಹೆಚ್ಚು ಜನ ಜಲಬಂಧಿಯಾಗಿದ್ದಾರೆ. ಇನ್ನು ಕೃಷ್ಣಾ ನದಿ ಪ್ರವಾಹದ ಭೀತಿ ಬಾಗಲಕೋಟೆಗೂ ತಟ್ಟಿದೆ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಮಾರು 20ಕ್ಕೂ ಅಧಿಕ ಗ್ರಾಮಗಳಲ್ಲಿ ನೆರೆ ಉಂಟಾಗಿದೆ. ಕೆಲ ಪ್ರದೇಶಗಳು ನಡುಗಡ್ಡೆಯಾಗಿದೆ. ಜನರ ಸಂಚಾರಕ್ಕೂ ಅಡ್ಡಿಯಾಗಿದೆ. ಸುತ್ತಲೂ ನೀರು ತುಂಬಿಕೊಂಡಿರುವುದರಿಂದ ರಸ್ತೆಗಳು ಮುಳುಗಡೆಯಾಗಿವೆ. ಜನರ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಯಾಂತ್ರೀಕೃತ ಬೋಟ್ ವ್ಯವಸ್ಥೆಯನ್ನೇನೋ ಮಾಡಿದೆ. ಆದರೆ ಸರಿಯಾಗಿ ಬೋಟ್ ವ್ಯವಸ್ಥೆ ಇಲ್ಲದ ಕಾರಣ ಜನರು ಪರದಾಡುವಂತಾಗಿದೆ. ಕೆಲವೊಮ್ಮೆ ಯಾಂತ್ರಿಕ ಬೋಟ್ ಕೈಕೊಟ್ಟ ಕಾರಣ ಗ್ರಾಮಸ್ಥರು ನಾವಿಕರ ಸಹಾಯದಿಂದ ದಡ ಸೇರಿದ್ದಾರೆ. ಇನ್ನು ಗಡಿ ಜಿಲ್ಲೆ ಬೆಳಗಾವಿ ಕೂಡ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ನಲುಗಿದೆ. ಅಥಣಿ, ಚಿಕ್ಕೋಡಿ, ರಾಯಭಾಗ ತಾಲೂಕಿನಲ್ಲಿ ಪ್ರವಾಹದ ಹೊಡೆತಕ್ಕೆ 40ಕ್ಕೂ ಹೆಚ್ಚು ಗ್ರಾಮಗಳು ನಡುಗಡ್ಡೆಗಳಾಗಿವೆ. ಕೃಷ್ಣಾ, ದೂಧ್ಗಂಗಾ, ಘಟಪ್ರಭಾ ಹಾಗೂ ವೇದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಯ ವಿವಾದ ಒಂದು ಹಂತಕ್ಕೆ ಬಂದಿದೆ. 3 ದಶಕಗಳ ಹೋರಾಟಕ್ಕೆ ಸಿಕ್ಕ ಗೆಲುವು ಅನ್ನೋ ಭಾವನೆ ತೆಲಂಗಾಣದಲ್ಲಿ ಮೂಡಿದ್ರೆ ಸೀಮಾಂಧ್ರದವರು ಅಖಂಡ ರಾಜ್ಯ ಒಡೆದು ಹೋಗುವ ಭೀತಿಯಲ್ಲಿದ್ದಾರೆ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ಕ್ಷಣಗಣನೆ. ಆಗಸ್ಟ್ 5ರೊಳಗೆ ಅಧಿಕೃತ ಘೋಷಣೆ. ವಿಭಜನೆ ವಿರೋಧಿಸಿ ಸಿಎಂ ರಾಜೀನಾಮೆಗೆ ಚಿಂತನೆ. ಆಂಧ್ರಪ್ರದೇಶ ವಿಭಜನೆಗೆ ಕ್ಷಣಗಣನೆ ಆರಂಭವಾಗಿದೆ. ಅಖಿಲಾಂಧ್ರ ವಿಭಜಿಸಿ ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆ ಮಾಡೋ ಬಗ್ಗೆ ಈಗಾಗಲೇ ಚರ್ಚೆಯಾಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಎನ್ನಲಾಗ್ತಿದೆ. ಆದರೆ ರಾಜ್ಯ ವಿಭಜನೆಗೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ಅಚ್ಚರಿ ಎಂದ್ರೆ ಸಿಎಂ ಕಿರಣ್ ಕುಮಾರ್ ರೆಡ್ಡಿ ಆಂಧ್ರ ವಿಭಜನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಯಾವುದೇ ವಿನಾಶಕಾರಿ ನಿರ್ಧಾರಗಳನ್ನು ಬೆಂಬಲಿಸುವುದಿಲ್ಲ. ಇದಕ್ಕೆ ನನ್ನನ್ನು ಹೊಣೆ ಮಾಡಬೇಡಿ. ತೆಲಂಗಾಣ ರಾಜ್ಯ ಮಾಡಿದರೆ ದೇಶದ ಹಲವು ರಾಜ್ಯಗಳಿಗೂ ಸಮಸ್ಯೆ ಎದುರಾಗುತ್ತೆ. ಅಂತಹ ನಿರ್ಧಾರದಿಂದ ರಾಜ್ಯಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಯಾದರೆ ನಾನು ಹೊಣೆಯಲ್ಲ. ಇದು ಕೇಂದ್ರ ಸರ್ಕಾರದ ಪ್ರಾಣಾಹುತಿ ಹೆಜ್ಜೆ. ಹೀಗಂತ ಆಂಧ್ರ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಸೋನಿಯಾ ಗಾಂಧಿ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ಗೆ ಕಿರಣ್ ಕುಮಾರ್ ರೆಡ್ಡಿ ಖಡಕ್ ಆಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಮುಗಿಯುವವರೆಗೂ ಪ್ರತ್ಯೇಕ ರಾಜ್ಯ ಘೋಷಣೆ ಮಾಡಬೇಡಿ, ಇಲ್ಲದಿದ್ರೆ ನಾನು ರಾಜೀನಾಮೆಗೂ ಸಿದ್ಧ ಅಂತ ವರಿಷ್ಠರಿಗೆ ಹೇಳಿದ್ದಾರೆ ಎನ್ನಲಾಗಿದೆ. ಜುಲೈ 31ಕ್ಕೆ ಯುಪಿಎ ಸಮನ್ವಯ ಸಮಿತಿ ಸಭೆ. ಈಗಾಗಲೇ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿರೋ ಕಾಂಗ್ರೆಸ್ ಇದೇ 31ರಂದು ಸಮನ್ವಯ ಸಮಿತಿ ಸಭೆ ಕರೆದಿದೆ. ಈ ಸಭೆಗೆ ತನ್ನ ಅಂಗಪಕ್ಷಗಳಿಗೂ ಆಹ್ವಾನ ನೀಡಿದೆ. 31ರಂದೇ ಅಂತಿಮ ನಿರ್ಧಾರ ಕೈಗೊಂಡು ಆಗಸ್ಟ್ 5ರೊಳಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದೆ. ಮೂಲಗಳ ಪ್ರಕಾರ ತೆಲಂಗಾಣ ರಾಜ್ಯಕ್ಕೆ ರಾಯಲ್ಸೀಮೆಯ ಕರ್ನೂಲ್,
ಹಾಗೂ ಅನಂತಪುರ ಜಿಲ್ಲೆಗಳನ್ನು ಸೇರಿಸಲು ನಿರ್ಧರಿಸಲಾಗಿದೆ. ಆ ಮೂಲಕ 12 ಜಿಲ್ಲೆಗಳನ್ನು ಸೇರಿಸಿ ಹೊಸ ರಾಜ್ಯವಾಗಲಿದೆ. ಮತ್ತೊಂದೆಡೆ ಆಂಧ್ರ ವಿಭಜನೆಗೆ ವಿರೋಧಿಸಿ ಸೀಮಾಂಧ್ರದಲ್ಲಿ ವಿವಿಧ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಇಷ್ಟು ದಿನ ತೆಲಂಗಾಣ ರಚನೆ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ಇದೀಗ ತೆಲಂಗಾಣ ಘೋಷಣೆ ಬಳಿಕ ಆಗುವ ಪರಿಣಾಮಗಳ ಬಗ್ಗೆ ಭೀತಿ ಎದುರಾಗಿದೆ. ಒಟ್ಟಾರೆ ಆಂಧ್ರ ವಿಚಾರ ಯುಪಿಎಗೆ ಬಿಸಿ ತುಪ್ಪವಾಗಿದ್ದದ್ದು ನಿಜ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ನಲ್ಲಿ ಇನ್ನಷ್ಟು ಸುದ್ದಿಗಳಿದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.